ಯಾರು ಸಾಮಾಜಿಕವಾಗಿ ಜವಾಬ್ದಾರಿ ಹೊಂದಿರುವಂಥ ವ್ಯಕ್ತಿ, ಯಾರು ದೇಶಕ್ಕಾಗಿ ಹಿಂದುತ್ವ ಮತ್ತು ಸಪೋರ್ಟ್ ಮಾಡ್ಕೊಂಡು ನಾವು ಹೋರಾಟ ಮಾಡ್ತೀವಿ, ಎಸ್ಪೆಷಲಿ ಮಹಿಳೆಯರು, ಅಂಥವ್ರಿಗೆ ಏನೋ ಒಂದು ಹೆದರಿಸೋಣ ಅಂತ ನೋಡ್ತಾರೆ. ಆಮೇಲೆ ನಂಗೆ ತುಂಬ ಸತಿ ಅವ್ರು ಕೇಳಿದ್ರು, ಆಪ್ ಯಾಕೆಂದರೆ ಬೇರೆಯವರು ಅಳಕ್ಕೆ ಶುರು ಮಾಡ್ಕೊಳ್ತಾರೆ, ಹೆದರ್ಕೊಳ್ತಾರೆ. ನನಗೆ ಕೇಳಿದ್ರು ನಿಮಗೆ ಭಯ ಆಗ್ತಿಲ್ವಾ, ನೀವು ಹೆದರ್ಕೋತಿಲ್ವಾ ಅಂತ ಹೇಳಿದ್ರು, ನಾನು ನೋ ಆಪ್ನೇ ದೇಖಾನ ಮೇರೆ ಘರ್ ಮೇ ಇತ್ನೇ ಲೋಕ್ ಭಗವಾನ್ ಹೇ ಮೇ ಕ್ಯೂ ಘಬರಾವು ಅಂತಂದೆ. ಆಮೇಲೆ ಸರಿ ಇನ್ನೇನು ಮಾಡಲಿ, ಇವ್ನು ಮುಂದೆ ಕೂತ್ಕೊಂಡು ಅಂದರೆ 2 ಅವರ್ಸ್ ಹೋಮ ಮಾಡಿದೆ, ಸುದರ್ಶನ ಹೋಮ ಮತ್ತು ಅಘೋರ ಹೋಮ ರುದ್ರ ಹೋಮ ಎಲ್ಲ ಮಾಡಿದೆ. ಅವನು ಎಲ್ಲ ನೋಡ್ದೆ, ಅಲ್ಲಿ ಹೋಮದ ಮುಂದೆನೇ ಹಿಂಗೆ ಇಟ್ಟಿದ್ದೆ ವಿಡಿಯೋ, ಅವನು ನೋಡ್ಕೊಳ್ಳಿ ಅಂತಂದ್ಬಿಟ್ಟು ಅದೆಲ್ಲ ಮಾಡಿ ಮಾಡಿದಾಗ ನೈ ಓ ಕ್ರಿಮಿನಲ್ಕೋ ಪಕಡ್ನ ಹೇ ಸರ್ಜಿ, ಐ ವಿಲ್ ಸಪೋರ್ಟ್ ಯು ಅಂತ. ಎಸ್ ರೂಪಾಜಿ ಆಪ್ಕೋ ಕೋಆಪ್ರೇಟ್ ಕರ್ನಾ ಹೇ, ಆಪ್ಕೋ ಎಸ್ ಬಿ ಬೋಲ್ನಾ ಹೇ ಅಂತ. ಸೊ ಹಿಂದಿನ ದಿನ ನನಗೇನು ಕೇಳಲಿಲ್ಲ ಅವ್ನ ಬ್ಯಾಂಕ್ ಡೀಟೇಲ್ಸು. ನೆಕ್ಸ್ಟ್ ಆಮೇಲೆ ಹೇಳ್ದ ರಾತ್ರಿ ಸ್ವಿಚ್ ಆಫ್ ಮಾಡೋ, ಆಪ್ಕೋ ರೆಸ್ಟ್ ಲೇನಾ ಹೇ ರೂಪಾಜಿ ಅಂದ್ರು, ಆ ಮ್ಯಾ ಜಲ್ದಿ ಸೋರ್ ಜಾತಿ ಹ್ಞೂ, ಜನರಲಿ ಐ ಸ್ಲೀಪ್ ಅಟ್ 9:30 ಅಂದ. ಆಮೇಲೆ ನಾ ಯಾವಾಗಲೂ ಫೋನ್ ಆನಲ್ಲಿ ಇಟ್ಟಿರುಂದ್ರು, ನಂದೆ ಹೋಗಲಿ ಪಾಪ ಇವರೇನೋ ಪಾಪ ತನಿಖೆ ಮಾಡ್ಕೊತಿದ್ದಾರೆ, ಯಾರೋ ಕಳ್ಳರು ಎಸ್ಕೇಪ್ ಆಗಿಬಿಡ್ತೀವಿ ನಾವು ಅಂದ್ಬಿಟ್ಟು 24 ಅವರ್ಸು ಇಟ್ಟಿರ್ತಾರೆ. ಐ ವಾಂಟ್ ಟು ಸಪೋರ್ಟ್ ಯು, ಅದಕ್ಕೆ ತನಿಖೆ ಆಗ್ತಿರೋದು. ಇದು ಆ ಒಂದು ದುಡ್ಡು ಕೇಳಿದರೆ ಅನುಮಾನ ಬಂದ್ಬಿಡೋದು. ಆಮೇಲೆ ಬೇರೆ ಆಫೀಸಸ್, ನಿನ್ನೆ ನಾನು ಹೋಗಿದ್ನಲ್ಲ ಕ್ರೈಮ್ ಸೈಬರ್ ಕ್ರೈಮ್ಗೆ, ಬೇರೆಯವ್ರಿಗೆಲ್ಲ ನೀವು ಬಟ್ಟೆ ಬಿಚ್ಚಿ ನಿಮಗೆ ತನಿಖೆ ಮಾಡಬೇಕು, ನಿಮ್ಗೆ ಅಲ್ಲಿದ್ದಿದೆ ಇಲ್ಲಿದ್ದಿದೆ, ಪೊಲೀಸ್ ಲೇಡಿ ಪೊಲೀಸ್ ಆಫೀಸರೇ ನೋಡ್ತಾರೆ ಅಂತ ಆ ಥರ ಹೇಳಿದ್ರು ನಂಗೆ ಅನುಮಾನ ಬರೋದು. ಸೊ ಇವನ್ನೆಲ್ಲ ದೇಶಭಕ್ತಿ ಬಗ್ಗೆನೇ ಮಾತಾಡ್ತಿದ್ದಾನೆ. ಆ್ಯಂಡ್ ಯು ಬೀಯಿಂಗ್ ಅ ಸಿಟಿಸನ್ ಯು ಶುಡ್ ಸಪೋರ್ಟ್ ಯುವರ್ ಕಂಟ್ರಿ ಆ್ಯಂಡ್ ಯು ಆರ್ ಡೂಯಿಂಗ್ ಸೋ ಮಚ್ ಫಾರ್ ದ ಕಂಟ್ರಿ ಯು ಥ್ರೂ ಯುವರ್ ಟ್ರಸ್ಟ್ ಆ್ಯಂಡ್ ಥ್ರೂ ಬಿ ಜೆ ಪಿ. ಹೀ ನೋಸ್ ಎವ್ರಿಥಿಂಗ್, ಯು ಆರ್ ಎ ಬಿ ಜೆ ಪಿ ಲೀಡರ್ ಅಂತ ಅವ್ನು ನನ್ನ ಡೆಸಿಗ್ನೇಷನ್ನು ತಿಳ್ಕೊಂಡಿದ್ದಾನೆ. ನೀ ಎಲ್ಲ ಇದು ಮಾಡ್ತಾ ಇದೆಯಾ, ಅದಕ್ಕೆ ನೀನು ದೇಶಕ್ಕೋಸ್ಕರ ಮಾಡಬೇಕು ಅಂತ. ಆಮೇಲೆ ನೆಕ್ಸ್ಟ್ ಡೇ ಹೋಲ್ ನೈಟನ್ನು ನನ್ನ ಮುಂದೆನೆ ಹಿಂಗೆ ಇಟ್ಕೊಂಡಿದ್ದೆ, ಕ್ಯಾಮ್ರಾ ಇಟ್ಬಿಟ್ಟು ನಾನು ಮಲ್ಕೊಂಡಿದ್ದೆ ನನಗೆ ನಾನು ಏನು ಮಾಡ್ಕೊತಾನೆ ಅಂತ. ಇವನ್ ನಾನು ಸ್ನಾನಕ್ಕೆ ಹೋಗ್ಬೇಕಾದ್ರೂ ಟಾಯ್ಲೆಟ್ ಮುಂದೆ ಕ್ಯಾಮ್ರಾ ಮುಂದೆ ಹೋಗಿ ಹಿಂಗೆ ಹೋಗ್ಬಿಟ್ಟು ಹೇಳ್ತಿದ್ದೆ, ಸರ್ಜಿ 2 ಮಿನಿಟ್ ಜಾಕೆ ಅವಂಗಿನ ಸಿ ಬಿಕಾಸ್ ದೇ ಆರ್ ಆಫೀಸರ್ಸ್ ಆ್ಯಂಡ್ ಐ ಶುಡ್ ರೆಸ್ಪೆಕ್ಟ್ ದೆಮ್ ಅಂತ ಐ ಯೂಸ್ ಟು ಡೂ ದಟ್. ಹಂಗಂತ ನಾನು ಒಂದು ನಾನು ಚೀಟಿಂಗ್ ಒಳಗಾದೆ ಅನ್ನೋದೂ ಅಲ್ಲ, ಬಿಕಾಸ್ ಅವ್ರನ್ನ ಸ್ಟಡಿ ಮಾಡೋಕ್ಕೂ ನನಗೆ ಹೆಲ್ಪ್ ಆಯ್ತದು. ಯಾಕೆಂದರೆ ಇಂಥವ್ರು ಇದ್ದಾರೆ ಅಂತ ಇವಾಗ ನೋಡಿ, ನಾನು ಬೇರೆಯವ್ರಿಗೆ ಹೇಳೋದಕ್ಕೆ ನನಗೆ ಗೊತ್ತಾಯಿತು. ಆಮೇಲೆ ನಾನು ಭಯ ಪಟ್ಕೊಂಡಿರಲಿಲ್ಲ, ಭಯ ಪಟ್ಕೊಂಡಿದ್ರೆ ನಾನು ಫೋನ್ ಸ್ವಿಚ್ ಆಫ್ ಮಾಡಿಬಿಡ್ತಿದ್ದೆ. ನನಗೆ ಭಯನೇ ಆಗಲಿಲ್ಲ, ಹೌದಾ ಏನೋ ದೇಶಕ್ಕೋಸ್ಕರ ತನಿಖೆ ಮಾಡ್ತಾರೆ, ಯಾರೋ ನನ್ನ ಆಧಾರ್ ಕಾರ್ಡ್ ಉಪಯೋಗಿಸ್ಕೊಂಡು ನನ್ನ ಬ್ಯಾಂಕ್ ಅಕೌಂಟ್ ಉಪಯೋಗಿಸ್ಕೊಂಡು ಪಾಪ ಬೇರೆ ಯಾರೋ ಜನರಿಗೆ ಮೋಸ ಮಾಡ್ತಿದ್ದಾನೆ, ಹರಾಸ್ ಮಾಡ್ತಿದ್ದಾನೆ ಅಂದರೆ ಅವನ್ನ ಹಿಡ್ಕೊಡೋದು ನನ್ನ ಕರ್ತವ್ಯ ಕೂಡ ಆ್ಯಸ್ ಅ ಸಿಟಿಸನ್. ಸೊ ಅವಾಗ ನಾನೇ ಎಸ್ಕೇಪ್ ಆಗಿಬಿಟ್ರೆ ಭಯ ಪಟ್ಕೊಂಡ್ಬಿಟ್ಟು ನನ್ನ ಫೋನ್ ನಂಬರ್ ಉಪಯೋಗಿಸ್ಕೊಂಡು ಪಾಪ ಬೇರೆ ಹೆಣ್ಮಕ್ಳಿಗೆ ತೊಂದರೆ ಕೊಡ್ತಿರೋವನ್ನ ನಾನು ಹಿಡ್ಕೊಡ್ಬೇಕು ಧೈರ್ಯ ಮಾಡಿಕೊಂಡು. ಅದಕ್ಕೆ ನಾನು ಇದ್ದೆ 24 ಅವರ್ಸು. 24 ಅವರ್ಸ್ ನಾಯಿತು, 48 ಅವರ್ಸ್ ರವಂಗಿಂತ ನಗ್ನಗ್ತಾನೆ ಇದ್ದೆ. ಅವನಿಗೆ ಆಶ್ಚರ್ಯ ಆಗೋಕ್ಕೆ ಶುರು ಆಯಿತು, ಅಪ್ಪ ಎಸ್ ಏ ಕಾನ್ಫಿಡೆಂಟ್ ಹೇ ಅಂತ, ಅಪ್ಪ ಕ್ವಾಲಿಫಿಕೇಶನ್ ಕ್ಯಾ ಹೇ ಅಂತಲೂ ಹೇಳಿದ್ರು. ಅಂದ ಸರ್ ಮ್ಯಾಮ್ ಡಬಲ್ ಮಾಸ್ಟರ್ ಡಿಗ್ರಿ ಹೋಲ್ಡರ್, ಅಮ್ಮ ಫಿಲಾಸಫರ್, ನನ್ನ ಬುಕ್ಸ್ ಎಲ್ಲ ತೋರಿಸ್ದೆ, 4 ಬುಕ್ಸ್ ಲಿಖ್ ಚುಕಿ ಹ್ಞೂ, ಫಿಲಾಸಫಿ ಮೇ ಹಿ ಮೇ ಎಮ್ ಕಾಮ್ ಖರ್ಚು ಎಮ್ ಎ ಖರ್ಚುಕಿ ಹ್ಞೂ, ಆ್ಯಂಡ್ ನೌ ಡೂಯಿಂಗ್ PhD ಇನ್ ಫಿಲಾಸಫಿ, ಅದೆಲ್ಲ ಹೇಳಿದೆ ನಾನು. ಅಮ್ಮ ಡಾಕ್ಟ್ರೇಟ್ ಹೋಲ್ಡರ್ ಓಸವಿ, ಅದೆಲ್ಲ ಕೇಳ ಯು ಆರ್ ವೆರಿ ವೆಲ್ ಎಜುಕೇಟೆಡ್ ಅಂತ ನಾನು ಹಾಗೇ ಹ್ಯಾಂಡಲ್ ಮಾಡೋಕ್ಕೆ ಶುರು ಮಾಡ್ದೆ. ಎಜುಕೇಟೆಡ್ ಹತ್ರ ಒಂದು ಚೀಪಾಗಿ ಬಿಹೇವ್ ಮಾಡೋಕ್ಕಾಗಲ್ವಲ್ಲ. ಅವಾಗ ಇವನಿಗೂ ಅಪಾರವಾದ ದೇಶಭಕ್ತಿ ಇದೆ ಅನ್ನೋ ಥರನೇ ತೋರಿಸ್ಕೊಂಡು, ಓ ಹಮ್ ಲೋಗೋಂಕೋ ಇನ್ಕೋ ಪಕಡ್ನಾ ಹೇ ಏಸಾ ಖರ್ಚುಕ್ಕೆ ಹೇ, ಬ್ಯಾಂಕ್ ಮ್ಯಾನೇಜರ್ಸೇ ಮೋಸ ಮಾಡಿದ್ದಾರೆ, ನಾನು ನಿಮ್ಮ ಹತ್ರ ಮಾತಾಡ್ತಿದ್ದೀನಿ ಇದೆಲ್ಲ ಅಂತ ಮಾತಾಡೋಕ್ಕೆ ಶುರು ಮಾಡ್ದೆ. ನೆಕ್ಸ್ಟ್ ಡೇ ಬೆಳಗ್ಗೆ 9 o'clock ಅಪ್ಕೋ ರೆಡಿ ರೆಹನಾ ಹೇ ಅಂತಂದ. ನಾನು ಬೆಳಗ್ಗೆ ಎದ್ದು ನನ್ನ ಪೂಜೆ ಎಲ್ಲ ಮುಗಿಸ್ಬಿಟ್ಟು 9 o'clock ಸರ್ಜಿ ಮೇ ರೆಡಿ ಹ್ಞೂ ಅಂತ ಹೇಳಿದೆ. ಆವಾಗ ಇನ್ನೊಂದು ಸುಪ್ರೀಂ ಕೋರ್ಟಿಂದ ಆರ್ಡ್ರ್ ಬಂದಿದೆ, ಲೆಟರು ಓದು ಅಂತಂದ. ಸೊ ಫಸ್ಟ್ ಟೈಮ್ ಅರೆಸ್ಟ್ ವಾರೆಂಟ್ ಬಂದಾಗಲೂ ನನ್ನ ಕೈಲೇ ಓದಿಸಿದ್ರು, ಹಿಂಗಿಡಿಸಿ ವಿಡಿಯೋ ತೆಕ್ಕೋತೀವಿ ನೀವು ಓದಬೇಕು ಅಂತ. ಇನ್ನು ಮಿಕ್ಕಿದ ಲೆಟರ್ಸನ್ನು ಓದಿಸಿದ್ರು, ಇದನ್ನು ಸುಪ್ರೀಂ ಕೋರ್ಟ್ ಆರ್ಡ್ರನ್ನು ಓದಿಸಿದ್ರು. ಅದರಲ್ಲಿ ಏನು ಬರೆದಿತ್ತು ಅಂತಂದರೆ, ಅದೇ ನೀವು ಈ ಥರ ದುಡ್ಡು ನಿಮ್ಮ ಬ್ಯಾಂಕಿಂದ ಟ್ರಾನ್ಸಾಕ್ಷನ್ ಮಾಡೋದನ್ನು ನೀವು ಒಂದು ಕಡೆ ಡೆಪಾಸಿಟ್ ಮಾಡಿಡಬೇಕು, ಯಾಕಂದರೆ ನಿಮ್ಮ ದುಡ್ಡು ಮಿಸ್ಯೂಸ್ ಆಗುತ್ತೆ ಅಂತ. ಆವಾಗ ಅವನು ಹೇಳ್ತಾನೆ, ಆ್ಯಸ್ ಪರ್ ದಟ್ ಸುಪ್ರೀಂ ಕೋರ್ಟ್ ಆರ್ಡರ್ ನೀನು ನಿನ್ನ ದುಡ್ಡನ್ನು ಬ್ಲಾಕ್ ಮಾಡಿಡಬೇಕು. ಸರಿ, ಆಮೇಲೆ ಏನು ಹೇಳಿದ್ರು, ಬೆಳಗ್ಗೆ 9 ಗಂಟೆಗೆ ರೆಡಿ ಇರಬೇಕು ಅಂತ ಸುಪ್ರೀಂ ಕೋರ್ಟ್ ಆರ್ಡ್ರು ಅಂತ ತೋರಿಸಿದ್ರು. ನಿಮ್ಮ ದುಡ್ಡೆಲ್ಲ ಬ್ಲಾಕ್ ಮಾಡಿಡಬೇಕು, ಇಲ್ಲಾಂದರೆ ನಿಮ್ಮ ದುಡ್ಡನ್ನ ಬೇರೆಯವ್ರು ಎತ್ಕೊಂಡು ಹೋಗ್ಬಿಡ್ತಾರೆ ಅಂತ. ಆಮೇಲೆ ನೀವು ಆನ್ಲೈನ್ ಆಪ್ರೇಟ್ ಮಾಡ್ತೀರಾ ಅಂತ ಅಲ್ಲಿಂದ ಶುರು ಮಾಡಿದ್ರು. ನಂದೆ ಇಲ್ಲ, ನಾನು ಆನ್ಲೈನ್ ಆಪ್ರೇಟೇ ಮಾಡಲ್ಲ ಅಂದೆ. ಲಕ್ಕಿಲಿ ನಾನೆಲ್ಲ ಚೆಕ್ ಕೊಟ್ಟು ಚೆಕ್ ಇಸ್ಕೊಂಡು ಹಾಗೆ ಮಾಡೋದು, ನಾನು ಆನ್ಲೈನ್ ಮರ್ತೇ ಹೋಗ್ಬಿಡ್ತೀನಿ ಯೂಸರ್ ನೇಮ್ ಏನು ಪಾಸ್ವರ್ಡ್ ಏನು ಅಂತ. ಯಾವಾಗಲೂ ನನ್ನ ಹಸ್ಬೆಂಡ್ ಯೂಸ್ ಟು ಆಪ್ರೇಟ್ ಇಟ್. ಆಮೇಲೆ ನನಗೇನು ಗೊತ್ತಾಗ್ತಾನೆ ಇರಲಿಲ್ಲ ಯೂಸರ್ ನೇಮ್ ಪಾಸ್ವರ್ಡ್. ಯಾಕೆ ನಾನು ಮಾಡಲ್ಲ ಅಂದಾಗಲೇ ಅವ್ನು ಅರ್ಧ ಸೋತೋಗಿರ್ತಾನೆ, ನಾನು ಆನ್ಲೈನ್ ಆಪ್ರೇಟ್ ಮಾಡಲ್ಲ ಅಂದೆ. ಓಕೆ ರೂಪಾಜಿ, ಅಪ್ಕೋ ಜಲ್ದಿ ಸೆ ಜಲ್ದಿ ಬ್ಯಾಂಕ್ಗೂ ನಿಕಲ್ನ ಹೇ, ಬ್ಯಾಂಕ್ಗೆ ಹೊರಡ್ಬೇಕು ನೀವು, ಅಲ್ಲಿಂದ ಒಂದು ನಾನು ಅಕೌಂಟ್ ನಂಬರ್ ಕೋಡ್ ಕೊಡ್ತೀನಿ, ನೀವು ಹಿಂಗೆ ದುಡ್ಡು ಟ್ರಾನ್ಸ್ಫರ್ ಮಾಡಿಬಿಟ್ಟು ನೀವು ನನಗೊಂದು ವಿಡಿಯೋ ಮಾಡಿ ಕಳಿಸ್ಬೇಕು. ಆವಾಗ ನಿಮಗೆ ನೀವು ಯಾವುದೇ ರೀತಿ
ತಪ್ಪು ಮಾಡಿಲ್ಲ ಅಂದ್ಬಿಟ್ಟು ನಿಮ್ಗೊಂದು ಸರ್ಟಿಫಿಕೇಶನ್ನ ಕೊಡ್ತೀವಿ, ನಿಮ್ಮ ಆಧಾರ್ ಕಾರ್ಡು ಅಥವಾ ನಿಮ್ಮ ಫೋನ್ ನಂಬರ್ ಉಪಯೋಗಿಸಿರುವ ವ್ಯಕ್ತಿ ಇಲ್ಲೀಗಲ್ ಆ್ಯಕ್ಟಿವಿಟೀಸ್ ಮಾಡಿದ್ದಾನೆ, ನೀವು ಮಾಡಿಲ್ಲ ಅಂತ ಅನ್ನೋದಕ್ಕೆ ಒಂದು ಕ್ಲಾರಿಫಿಕೇಶನ್ ಕೊಡ್ತೀವಿ. ಇದೇ ಥರ ತುಂಬ ಜನ ಪಾಲಿಟಿಷಿಯನ್ಸು, ಸೆಲೆಬ್ರಿಟೀಸು ಎಲ್ಲರೂ ನಾವು ಗೌಪ್ಯವಾಗಿಟ್ಟಿದ್ದೀವಿ, ಸೀಕ್ರೆಟಿವ್ ಆಗಿ ಅವ್ರುಗಳದನ್ನು ಹೆಸರನ್ನ ಬೆಳಕಕ್ಕೆ ತರಲ್ಲ. ನೀವು ಆನ್ಲೈನಲ್ಲಿ ಹುಡುಕಿ ನರೇಶ್ ಗೋಯಲ್ದು ಕೇಸು ಈ ಥರ ಆಗಿರೋದಿದೆ ಅನ್ನೋದನ್ನು ಅವ್ನು ಕಾನ್ಫಿಡೆಂಟ್ ಆಗಿ ಹೇಳ್ತಾನೆ. ಅಲ್ಲ, ನರೇಶ್ ಗೋಯಲ್ ಅವ್ರ ಕೇಸ್ ನಡೀತಿದೆ, ಅದರಲ್ಲಿರುವಂತಹ ಸೆಲೆಬ್ರಿಟೀಸ್ ಆ್ಯಂಡ್ ಪಾಲಿಟಿಷಿಯನ್ಸ್ನೆಲ್ಲ ನಾವು ಬೆಳಕಕ್ಕೆ ತಂದಿಲ್ಲ, ಅದಕ್ಕಾಗಿ ನಿಮ್ದೂ ತರೋದಿಲ್ಲ.